ನಾನು ಪಬ್ಲಿಕ್ ಅಲ್ಲಿ ಅಪಾಲಜಿ ಕೇಳಕ್ಕೆ ಬಂದಿರೋದಿಲ್ಲ, ಯಾಕಂದ್ರೆ ಮೊನ್ನೆ ನಾನು ಹೇಳಿದ್ದು 10 ಕೋಟಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಸಬ್ಜೆಕ್ಟ್ ಒಂದು ಪಾಯಿಂಟ್ ಬಿಟ್ಬಿಟ್ಟಿದ್ದೆ. ಈ 1 ಕೋಟಿ 10 ಲಕ್ಷ ವಸ್ತು ಇಟ್ಬಿಟ್ಟು 193 ಕೋಟಿ ಲೋನ್ ತಗೊಂಡ್ರು ಅಂತ ಹೇಳಿದ್ದೆ. ಬಟ್ ನಾನು ಒಂದು ಮಿಸ್ ಆಗಿದ್ದೆ ಅಂತ ಹೇಳಿದ್ರೆ 15-16 ಲೋಕಾಯುಕ್ತ ಅಲ್ಲಿ ಸಬ್ಮಿಟ್ ಮಾಡಿರೋ ರಿಟರ್ನ್ಸ್ ಅಲ್ಲಿ ಇದೇ ಪ್ರಮೋದ್ ಬಾಂಧವರಾಜ್ ಅವರು, ಅವರು ಅವರ ಮಿಸ್ಸಸ್ಸು ಅವ್ರ ತಾಯಿ ಆಮೇಲೆ ಮಗು ಒಟ್ಟಾರೆ ಎಲ್ರಿಗೂ ಸೇರಿ ಜುವೆಲ್ರಿ, ಅಗ್ರಿಕಲ್ಚರ್ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಬಿಲ್ಡಿಂಗ್ ಇದಕ್ಕೆಲ್ಲ ಬೆಲೆ ಕಟ್ಟಿ ಒಂದು ರಿಟರ್ನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರದ್ದು ಎಂಟೈರ್ ಫಿಗರ್ಸ್ ಕಮ್ ಟು 40,27,41,987 ರೂಪಾಯಿ ಬರ್ತದೆ. ಅಷ್ಟೇ ಅವರು ಈ ಇಮೋಬಲ್ ಪ್ರಾಪರ್ಟೀಸ್ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಹಂಗಿದ್ದಾಗ 1,10,80,000 ಬೆಲೆ ಬಾಳುವ ಆಸ್ತಿಗೆ 193 ಕೋಟಿ ಹೆಂಗ್ ಸಿಕ್ತು ಅನ್ನೋ ಒಂದು ಇಶ್ಯೂ ಅನ್ನ ನಾನು ಫ್ರಾಡ್ ಅಂತ ಕರೆದಿದ್ದೆ. ಅದಕ್ಕೆ ನಾನು ಇವತ್ತು ಮತ್ತೆ ಬಂದಿದ್ದೀನಿ, ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀನಿ, ಇಟ್ ಇಸ್ ಅ ಫ್ರಾಡ್. 1,10,80,000 ರೂಪಾಯಿ ಜಮೀನಿಗೆ 193 ಕೋಟಿ ಕೊಟ್ಟಿದ್ರೆ ಇಟ್ ಇಸ್ ಅ ಫ್ರಾಡ್. ಅದನ್ನ ಅವರು ನಾನು ಹೇಳೋದು ಸುಳ್ಳು ತಪ್ಪು ಅನ್ನೋದು ಏನಾದ್ರು ಇದ್ದಿದ್ರೆ ಅವರು ಬರೀ ಬಾಯಿ ಮಾತಲ್ಲ, ನಾನು ಹೆಂಗೆ ದಾಖಲೆಗಳನ್ನ ತೋರಿಸಿದ್ದೀನೋ ಅದು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಕೊಡ್ಬೋದು. ಭೂಮಿಗೆ ಹೋದ್ರೆ ಪಾಣಿ ಸಿಗ್ತದೆ, ಲೋಕಾಯುಕ್ತ ಹೋದ್ರೆ ರಿಟರ್ನ್ ಸಿಗ್ತದೆ, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಅಂಡ್ ಎಲೆಕ್ಷನ್ ಕಮಿಷನ್ ಸೈಟ್ ಹೋದ್ರೆ ಅವ್ರದ್ದು ಅಫಿಡವಿಟ್ ಇದೆ 2013 ಎಲ್ಲರಲ್ಲೂ ಅವರೇ ಹಾಕಿರೋ ಫಿಗರ್ಸ್ ಇದೆ, ಅದನ್ನ ಎತ್ಕೊಂಡು ಟ್ಯಾಲಿ ಮಾಡ್ಬೋದು. ನಾನು ಈ ತರ ದಾಖಲೆ ತೋರಿಸಿದ್ದೀನಿ, ಆದ್ರೆ ಅವರು ಒಂದು ದಾಖಲೆನೂ ಯಾರ ಮುಂದೇನು ತೋರಿಸಿಲ್ಲ. ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನೋ ಅವ್ರು ಸತ್ಯ ಹೇಳ್ತಾರ ನೀವು ತೀರ್ಮಾನಿಸಿ. ಕೋರ್ಟ್ಗೆ ಹೋಗ್ಲಿ ಅಂತ ಈ ಕೋರ್ಟಿಗೆ ಹೋಗ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಹಾಕ್ಬಿಟ್ಟು ದೇವ್ರು ಕೋರ್ಟ್ ಹೋಗಿ ಅಲ್ಲಿ ಭೇಟಿ ಆಗೋಣ. ಅಲ್ಲಿ ಕೊಳ್ಳೆಗಳ ಕೋರ್ಟ್ ಅಲ್ಲಿ ದಾಖಲೆಗಳನ್ನ ಯಾವ್ಯಾವ ಡಿಕ್ಲೇರ್ ಮಾಡಿದ್ರಮ್ಮ 193 ಕೋಟಿಗೆ ಎಷ್ಟೆಷ್ಟು ಎಲ್ಲರೂ ಕೊಟ್ಟಿದ್ದೀರಾ ಅಂತ ಆ ಸಿಂಡಿಕೇಟ್ ಬ್ಯಾಂಕ್ ಬರ್ತದೆ ಕೋರ್ಟಿಗೆ. ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನು ಅಲ್ಲಿ ತರಿಸ್ತೀವಿ. ಇಟ್ ಇಸ್ ಐ ವೆಲ್ಕಮ್ ದಟ್ ನೋಟಿಸ್. ಅದಕ್ಕೆ ಹೇಳ್ಬೋದು 7,00,000 7,00,000 120